ಫೆಬ್ರವರಿ ಎಂಟು ಅನುದಿನದ ದಿನದ ಪರಲೋಕ ಮನ್ನ ಈ ದಿನದ ದೇವರ ವಾಕ್ಯ ಅಲ್ಪವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ ಎಂದು ಹೇಳಿದನು ಮತ್ತಾಯ ಹದಿನಾಲ್ಕು ಮೂವತ್ತೊಂದು ಅಲ್ಪವಿಶ್ವಾಸವನ್ನು ಜಯಿಸಿ ತಮ್ಮ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ನಾವು ಏನು ಮಾಡಬೇಕು ಇದಕ್ಕೆ ಉತ್ತರವಾಗಿ ಅಪೋಸ್ತಲರು ಪೂರ್ವ ಕಾಲದಲ್ಲಿ ಪ್ರಾರ್ಥಿಸಿದಂತೆ ಕರ್ತನೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಪ್ರಾರ್ಥಿಸಬೇಕು ಅನಂತರ ಈ ಪ್ರಾರ್ಥನೆಗೆ ಅನುಗುಣವಾಗಿ ಪ್ರತಿಯೊಬ್ಬನೂ ತನ್ನ ಹೃದಯದಲ್ಲಿ ವಿಶ್ವಾಸವನ್ನು ಅಭ್ಯಾಸಿಸಬೇಕು ಅಂದರೆ ಮೊದಲನೆಯದಾಗಿ ದೇವರ ವಾಕ್ಯದಲ್ಲಿರುವ ದೈವ ವಾಗ್ದಾನಗಳನ್ನು ಸದಾ ಸ್ಮರಿಸುತ್ತಾ ಅವುಗಳಲ್ಲಿ ಚೆನ್ನಾಗಿ ಪಳಗಿ ತಂದೆಯ ವಾಕ್ಯಗಳನ್ನು ನಮ್ಮದಾಗಿಸಿಕೊಳ್ಳಬೇಕು ಹಾಗೂ ಎರಡನೆಯದಾಗಿ ಈ ರೀತಿಯಾಗಿ ದಿನನಿತ್ಯ ಸ್ಮರಿಸುತ್ತಾ ತಾನು ಕರ್ತನೊಂದಿಗೆ ಮಾಡಿಕೊಂಡಿರುವ ಒಡಂಬಡಿಕೆ ಪ್ರತಿಜ್ಞೆಯನ್ನು ನೆರವೇರಿಸುತ್ತಾ ಕರ್ತನು ಮಾಡಿರುವ ವಾಗ್ದಾನಗಳನ್ನು ಸದಾ ತನ್ನ ಹೃದಯದಲ್ಲಿಯೂ ಹಾಗೂ ತನ್ನ ತುಟಿಗಳಲ್ಲಿಯೂ ಧ್ಯಾನಿಸುತ್ತಾ ಕರ್ತನೆಗೆ ಕೃತಜ್ಞತಾ ಸ್ತುತಿಯನ್ನು ಮಾಡುತ್ತಾ ಅವುಗಳನ್ನು ತನ್ನದಾಗಿಸಿಕೊಂಡು ಪ್ರಾರ್ಥಿಸಬೇಕು ದೇವರ ವಾಗ್ದಾನಗಳನ್ನು ಆಲೋಚಿಸಿ ಸಹೋದರರ ಮಧ್ಯದಲ್ಲಿ ಪವಿತ್ರವಾದ ವಿಷಯಗಳ ಬಗ್ಗೆ ಅವರೊಡನೆ ಕೂಡಿ ವಿಚಾರ ಮಾಡಿ ಹಾಗೂ ಕೂಟಗಳಲ್ಲಿ ಮಾತನಾಡುತ್ತಾ ಆ ವಾಗ್ದಾನಗಳನ್ನು ತನ್ನದಾಗಿ ಮಾಡಿಕೊಳ್ಳಬೇಕು